ಮೇಡಮ್, ಇನ್ನೊಂದು ವಿಚಾರ ನೀವು ಆಗಲೇ ಪ್ರಸ್ತಾಪ ಮಾಡಿದ್ರಿ ಹೈಟಿನ ವಿಚಾರವಾಗಿ. ಅಂದ್ರೆ ಈ ನೀವು ಮಿಸ್ ಯೂನಿವರ್ಸಲ್ ಆಗಿದ್ರೆ ಇದಕ್ಕೆ ಹೈಟ್ ಮ್ಯಾಟರ್ ಆಗುತ್ತೆ? ಯೂನಿವರ್ಸ್ ಇದು ಮಿಸ್ ಯೂನಿವರ್ಸಲ್ ಪೆಟೀಟ್ ಅಂತ. ಸೊ ಪೆಟೀಟ್ ಅಂತ ವರ್ಡ್ ಬಂದಿದ್ದೇ ಹೈಟ್ ಕಮ್ಮಿ ಇದ್ದವರಿಗೆ ಅವಕಾಶ ಇದೆ ಅಂತ. ಅಂಡ್ ಇದೇ ಫಸ್ಟ್ ಪ್ಯಾಜೆಂಟ್ರಿ 2009 ಅಲ್ಲಿ ಸ್ಟಾರ್ಟ್ ಆಗಿದ್ದು, ವೇರ್ ಹೈಟ್ ಕ್ರೈಟೇರಿಯನ ಅವ್ರು ತೆಗೆದಿದ್ದು 2.56 ಕ್ಕಿಂತ ಕಮ್ಮಿ ಇದ್ರೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಅಂತ. ಅಂದ್ರೆ ಹೈಟು ಕೂಡ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಹಾ, ಮ್ಯಾಟರ್ ಆಗುತ್ತೆ, ಬಟ್ ಆಕ್ಚುಲಿ ಮ್ಯಾಟರ್ ಆಗಬಾರದು, ಬಟ್ ಪ್ಯಾಜೆಂಟ್ರಿನಲ್ಲಿ ಇಟ್ಸ್ ಒನ್ ಆಫ್ ದ ಕ್ರೈಟೇರಿಯಾ ಅಂತ. ಇವಾಗ ಕಮ್ಮಿ ಮಾಡ್ತಾ ಇದ್ದಾರೆ, ಈಗ ಮಿಸ್ ಯೂನಿವರ್ಸಲ್ಲಿ ಹೈಟ್ ಎಲಿಮಿನೇಟ್ ಮಾಡಿದ್ದಾರೆ, ಬಟ್ ಸೋ ಫಾರ್ ಹೈಟ್ ಕ್ರೈಟೇರಿಯಾ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಮಿಸ್ ಯೂನಿವರ್ಸಲ್ ಪೆಟ್ಟಿ ದ ಫಸ್ಟ್ ಬ್ರೇಕ್ ಥ್ರೂ ಇನ್ ಪ್ಯಾಜೆಂಟ್ರಿ. 40 ದೇಶ ಅಂತ ಅನ್ಸುತ್ತೆ ಕಾಂಪಿಟೇಷನ್, 40 ದೇಶದಲ್ಲಿ ತಾವು ಕಿರೀಟವನ್ನು ಪಡೆದುಕೊಂಡಿದ್ದೀರಿ. ಹೇ, ಅಂದರೆ ಯಾವ್ಯಾವ ದೇಶಗಳಿಂದ ಬಂದಿದ್ದು 40 ದೇಶ ಅಂದರೆ? ಆಲ್ಮೋಸ್ಟ್ ಆಲ್ ಎಲ್ಲ ಕಡೆಯಿಂದನೂ ಬಂದಿದ್ರು. ಸ್ವೀಡನ್, ಫ್ರಾನ್ಸ್, ಬೇರೆ ಬೇರೆ ದೇಶ, ಎಲ್ಲ ದೇಶ. ನಿಮ್ಗೆ ಅನಿಸುತ್ತೆ 40 ದೇಶಗಳಿದ್ದಾವೆ, ಅದರಲ್ಲಿ ನಾನು ಮೊದಲ ಸ್ಥಾನ ಬರಬಹುದಾ ಅಂತೇಳಿ ಆ ಕಾನ್ಫಿಡೆಂಟ್ ಇತ್ತ? ಆ್ಯಕ್ಚುಲಿ ಹೋಗುವಾಗ ನನಗೆ ಅಂದರೆ ಕಾನ್ಫಿಡೆನ್ಸ್, ನಾನೇನೇ ಕೆಲಸ ಮಾಡಿದ್ರು ಕಾನ್ಫಿಡೆಂಟ್ ಆಗೇ ಮಾಡ್ತಾ ಇರ್ತೀನಿ. ಆದರೆ ನನಗೆ ಅದು ವಿಷನ್ನಲ್ಲಿ ನಾನು ವಿನ್ ಆಗಬೇಕು ಅಂತ ಇರಲಿಲ್ಲ. ನನಗೆ ಇಂಡಿಯಾ ರಿಪ್ರೆಸೆಂಟ್ ಮಾಡಿದ್ರೆ ನನಗೆ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಅಂತ. ಅಲ್ಲಿ ಹೋಗುವಾಗಲೂ ನಾನು ತಲೆಯಲ್ಲಿ ಈ ಥರ ಇಟ್ಕೊಂಡ್ಬಿಟ್ರೆ ವಿನ್ ಆಗಲೇಬೇಕು ಅಂತಂದರೆ ಪ್ರೆಷರೈಸ್ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿ ಹೋಗುವಾಗ ಐ ಹ್ಯಾವ್ ಟು ಡೂ ಮೈ ಬೆಸ್ಟ್ ಇನ್ ಎವ್ರಿ ರೌಂಡ್ಸ್ ಅಂತ. ಸೊ ಏನೇ ರೌಂಡ್ಸ್ ಬಂದರೂ ನಾನು ನನ್ನ ಬೆಸ್ಟ್ ಕೊಡ್ತಾ ಇದ್ದೆ. ಸೊ ಲಾಸ್ಟ್ ಲಾಸ್ಟಿಗೆ ಅನಿಸ್ತಾ ಇತ್ತು ನಾನು ಟಾಪಲ್ಲಿ ಇದ್ದೀನಿ 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 ಅಂತ, ಬಟ್ ಆದರೂ ನನ್ನ ತಲೆಯಲ್ಲಿ ಸ್ಟಿಲ್ ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್, ಲೆಟ್ಸ್ ವೇಟ್ ಫಾರ್ ದ ರಿಸಲ್ಟ್ ಅಂತ ಆ ಥರ. ಇಲ್ಲಿ ಲೋಕಲಲ್ಲಿ ಕಾಂಪಿಟೇಷನ್ ಮಾಡೋದೇ ದೊಡ್ಡ ಚಾಲೆಂಜ್, ಅಂಥದ್ರಲ್ಲಿ ದೇಶ ವಿದೇಶದಲ್ಲಿ ಬೇರೆ ಬೇರೆ ದೇಶದವರು ಸುಂದರಿಯರ ವಿರುದ್ಧ ನೀವು ಗೆದ್ದು ಸುಂದರಿ ಆಗಿದ್ದೀರಿ, ಆ ಸುಂದರಿಯ ಕಿರೀಟವನ್ನು ಪಡೆದುಕೊಂಡಿದ್ದೀರಿ. ಸೊ ಇದು ಈ ರೀತಿಯ ಒಂದು ಕಾಂಪಿಟೇಷನ್ ಇರುತ್ತೆ, ಜೊತೆಗೆ ಹೈಟನ್ನು ಕೂಡ ಮೆನ್ಷನ್ ಮಾಡಿದರೆ ಅದು ಬೇಕೇ ಬೇಕು ಅಂತೇಳಿ. ಬಟ್ ಈಗ ಸಹಜವಾಗಿ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ನಾವು ಒಂದು ವಿಶ್ವ ಸುಂದರಿ ಆಗಬೇಕು ಅಥವಾ ಈ ಫ್ರೀಡಮ್ಗೆ ಬರಬೇಕು ಅಂದರೆ ಬರ್ಬೋದು? ಹೇಗೆ? ಖಂಡಿತವಾಗ್ಲು, ನಾನು ಈ ಪ್ಲೇಸಲ್ಲಿ ಇದ್ಬಿಟ್ಟು ನಾನು ಎಲ್ಲರಿಗೂ ಅಂದರೆ ಅವ್ರ ಲೈಫ್ ಹೇಗೆ ಕಟ್ಕೊಳ್ಬಹುದು ಅಂತೇಳಿ. ಇವಾಗ ತುಂಬ ಪ್ಯಾಜೆಂಟ್ರಿ ಆಗ್ತಾ ಇದೆ, ಮುಂಚೆ ಎಲ್ಲಾದರೆ ಕಮ್ಮಿ ಇರ್ತಿತ್ತು. ಇವಾಗ ಯಾರು ಎಲ್ಲರೂ ಹೆಗರು ಎಕ್ಸ್ಪ್ಲೋರ್ ಮಾಡ್ಬೋದು. ಇವಾಗಿನ ಪ್ಯಾಜೆಂಟ್ರಿನಲ್ಲಿ ಹೈಟ್ ಕ್ರೈಟೀರಿಯಾಸ್ ಎಲ್ಲ ಯಾರೂ ಜಾಸ್ತಿ ಇಡ್ತಾ ಇಲ್ಲ, ಹೈಟ್ ಆ್ಯಂಡ್ ವೇಟ್ ಇಟ್ ಡಸಂಟ್ ಮ್ಯಾಟರ್ ಅಂತಲೇ ಇದೆ. ಸೊ ನೀವು ಯಾವ್ದಾದ್ರು, ನಾನು ಹೇಳ್ತಾ ಇರೋದು ಏನಂತಂದರೆ, ಈಗ ಈ ಮಾಡೆಲಿಂಗ್ ಅಂತ ಬಂದಾಗ ಮೇನ್ ಡ್ರೆಸ್ ಬರುತ್ತೆ. ಸೊ ಕೆಲವರಿಗೂ ಮುಜುಗರನು ಕೂಡ ಆಗ್ಬೋದು. ಸೊ ಹಂಗಾಗಿ ಅಂಥವ್ರಿಗೆ ಏನು ಹೇಳ್ತೀರಿ ಅಂತ ಹೇಳ್ತಾ ಇದ್ದೀನಿ. ಇಟ್ ಈಸ್ ಜಸ್ಟ್ ಅ ಹ್ಯೂಮನ್ ಬಾಡಿ. ಸೊ ನೀವು ನಿಮ್ಮ ಶೈನೆಸ್ನ ಬಿಟ್ಬಿಟ್ಟು ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ಯುವರ್ ಲೈಫ್ ಅಂತ. ಸೊ ನಾವು ಎಕ್ಸ್ಪ್ಲೋರ್ ಮಾಡಿದಷ್ಟು ನಾವೇನೋ ತಿಳ್ಕೊಳ್ತಾ ಇರ್ತೀವಿ. ಸೊ ಮತ್ತೆ ಪ್ಯಾಜೆಂಟ್ರಿ ಆ್ಯಂಡ್ ಮಾಡೆಲಿಂಗ್ ಟೂ ಡಿಫ್ರೆಂಟ್ ಫೀಲ್ಡ್ಸ್, ಎಲ್ಲರೂ ಹೋಗಾಗ ಮಿಕ್ಸ್ ಮಾಡಿಬಿಡ್ತಾರೆ. ಸೊ ಪ್ಯಾಜೆಂಟ್ರಿನಲ್ಲಿ ಈ ಥರ ಹೈಟ್ ವೆಯ್ಟ್ ಎವ್ರಿಥಿಂಗ್ ಅದು ಮ್ಯಾಟರ್ ಆಗ್ತಾ ಇಲ್ಲ, ಬಟ್ ಮಾಡೆಲಿಂಗಲ್ಲಿ ಮ್ಯಾಟರ್ ಆಗಿರುತ್ತೆ. ಬಿಕಾಸ್ ಅವರು ಡಿಸೈನರ್ ಡ್ರೆಸ್ಸನ್ನು ಕೊಡ್ತಾ ಇರ್ತಾರೆ, ಅವ್ರು ಡಿಸೈನರ್ಸ್ ತಮಗೆ ಹೇಗೆ ಬೇಕು ತಮ್ಮ ವಿಷನ್ನಿಗೆ ಇರ್ತಾರೆ. ಸೊ ನೀವು ನಿಮಗೆ ಮಾಡೆಲಿಂಗ್ ಕ್ರೈಟೇರಿಯಾ ಫಿಟ್ ಆಗ್ತಿಲ್ಲ ಅಂತಂದರೆ ಪ್ಯಾಜೆಂಟ್ರಿ ಈಸ್ ಆಲ್ವೇಸ್ ದ ಬೆಸ್ಟ್ ಆಪ್ಷನ್. ನೀವು ಪ್ಯಾಜೆಂಟ್ರಿನಲ್ಲಿ ವಿನ್ ಆಗಿ ಬರ್ತಾ ಇದ್ರೆ ಆವಾಗ ಈ ಡಿಸೈನರ್ಸ್ ಕೂಡ ನಿಮ್ಮ ಮೇಲೆ ಕಾನ್ಸಂಟ್ರೇಟ್ ಮಾಡೋಕೆ ಶುರು ಮಾಡ್ತಾರೆ, ನಿಮ್ಮ ಇದಕ್ಕೆ ಕ್ಲೋತ್ಸ್ ಸ್ಟಿಚಿಂಗ್ ಆಗ್ತಾ ಇರುತ್ತೆ, ನಿಮ್ಮ ಮೇಲೆ ಫೋಕಸ್ ಆಗ್ತಾ ಇರುತ್ತೆ. ಸೊ ಮಾಡೆಲಿಂಗ್ ವರ್ಕ್ ಆಗಲಿಲ್ಲ ಅಂದರೆ ಪ್ಯಾಜೆಂಟ್ರಿ ಈಸ್ ಆಲ್ವೇಸ್ ದ ವೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.